ನಮಸ್ಕಾರ ಸ್ನೇಹಿತರೆ, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ಕಿರಣ್. ಭಾರತದಲ್ಲಿ ಸೇಫ್ಟಿ ವಿಚಾರವಾಗಿ 5-ಸ್ಟಾರ್ ರೇಟಿಂಗ್ ಪಡೆದು ಹಲವು ಅಪಘಾತಗಳಲ್ಲಿ ತನ್ನ ಮಾಲೀಕರ ಪ್ರಾಣ ಕಾಪಾಡಿದ ಹೆಗ್ಗಳಿಕೆಗೆ ಪಾತ್ರವಾದ ಟಾಟಾ ನೆಕ್ಸಾನ್ ಇಂದು ನಮ್ಮೊಂದಿಗಿದ್ದು ಈ ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗ್ತಿದೆ. ಟಾಟಾ ನೆಕ್ಸಾನ್ ಕಾರಿನ ಕನ್ನಡದ ರಿವ್ಯೂ ಇದಾಗಿದ್ದು, ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಮ್ಮ ಚಾನೆಲ್ನ ವಿಡಿಯೋವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನೀವಿಂದು ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಕಾರ್ ಟಾಟಾ ನೆಕ್ಸಾನ್ನ ಎಕ್ಸೆಡ್ ಎ ಪ್ಲಸ್ ವೇರಿಯಂಟ್ ಆಗಿದ್ದು, ಈ ಕಾರ್ ಆಟೋಮೆಟಿಕ್ ಟಾಪ್ ವೇರಿಯಂಟ್ ಆಗಿದೆ. ಮೊದಲನೇದಾಗಿ ಟಾಟಾ ನೆಕ್ಸಾನ್ ವೇರಿಯಂಟ್ಗಳನ್ನ ನೋಡ್ತಾಯಿದ್ರೆ, ಈ ಕಾರ್ ಸುಮಾರು 5 ವೇರಿಯಂಟ್ಗಳನ್ನ ಹೊಂದಿದ್ದು, ಎಕ್ಸ್ ಇ, ಎಕ್ಸ್ ಎಂ, ಎಕ್ಸ್ ಟಿ, ಎಕ್ಸ್ ಝಡ್ ಮತ್ತು ಎಕ್ಸ್ ಝಡ್ ಪ್ಲಸ್ ಎಂಬ 5 ವೇರಿಯಂಟ್ಗಳಲ್ಲಿ ಈ ಕಾರ್ ಡೀಸೆಲ್ ಹಾಗೂ ಪೆಟ್ರೋಲ್ನ ಎರಡೂ ವರ್ಷನ್ಗಳಲ್ಲೂ ಕೂಡ ಖರೀದಿಗೆ ಲಭ್ಯವಿದೆ. ಇನ್ನು ಕಾರ್ನ ಲುಕ್ಕನ್ನು ನೋಡೋದಾದರೆ, ಈ ಕಾರ್ ಒಂದು ಕ್ರಾಸ್ ಓವರ್ ಎಸ್ ಯು ವಿ ಆಗಿದ್ದು, ಮುಂಭಾಗದಲ್ಲಿ ಅಳವಡಿಸಿರುವ ಸಿಗ್ನೇಚರ್ ಗ್ರಿಲ್ ಟಾಟಾ ಲೋಗೋದೊಂದಿಗೆ ಕಾರಿನ ಅಂದವನ್ನು ಹೆಚ್ಚಿಸಿದೆ. ಇನ್ನು ಈ ಕಾರ್ನಲ್ಲಿ ಲೈಟಿಂಗ್ ವ್ಯವಸ್ಥೆಯ ಬಗ್ಗೆ ಮಾತಾಡೋದಾದರೆ, ಈ ಕಾರ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಹೊಂದಿದ್ದು ಫಾಗ್ ಲ್ಯಾಂಪನ್ನು ಕೂಡ ಹೊಂದಿದೆ. ಇನ್ನು ನೆಕ್ಸಾನ್ ಕಾರುಗಳ ಕಾಮನ್ ಫೀಚರ್ಗಳನ್ನ ನೋಡೋದಾದರೆ, ಎಲೆಕ್ಟ್ರಿಕ್ ಪವರ್ ಸ್ಟೇರಿಂಗ್, ಟಿಲ್ಟ್ ಅಡ್ಜಸ್ಟೇಬಲ್ ಸ್ಟೇರಿಂಗ್, ಮ್ಯಾನುವಲ್ ಎ ಸಿ ವಿತ್ ಹೀಟರ್, ಪವರ್ ವಿಂಡೋ ಸಿಸ್ಟಮ್, ಮಲ್ಟಿ ಡ್ರೈವ್ ಮೋಡ್ಸ್, ಸಿಗ್ನೇಚರ್ ಎಲ್ ಇ ಡಿ ಟೈಲ್ ಲ್ಯಾಂಪ್ಸ್, ಡೋರ್ ಕ್ಲಾಡಿಂಗ್, ಇನ್ನು ಕ್ಲಸ್ಟರ್ನಲ್ಲಿ ಡಿಜಿಟಲ್ ಕ್ಲಾಕ್ ಅವರೇಜ್, ಫ್ಯೂಲ್ ಎಫಿಷಿಯನ್ಸಿ, ಟ್ರಿಪ್ ಮೀಟರ್, ಡಿಸ್ಟೆನ್ಸ್ ಟು ಎಂಟಿ ಫ್ಯೂಚರ್ ನೀಡಲಾಗಿದೆ. ಇನ್ನು ಈ ಕಾರ್ನ ಸೈಡ್ ಪ್ರೊಫೈಲ್ ವಿಷಯಕ್ಕೆ ಬಂದರೆ, ಈ ಕಾರ್ನಲ್ಲಿ 16 ಇಂಚಿನ ಅಲಾಯ್ ವೀಲ್ ನೀಡಲಾಗಿದ್ದು, ಈ ಕಾರು 3.9 ಮೀಟರ್ ಉದ್ದ, 1.82 ಮೀಟರ್ ಅಗಲ ಹಾಗೂ 1.6 ಮೀಟರ್ ಎತ್ತರವಾಗಿದ್ದು, ಸುಮಾರು 209 mm ಗ್ರೌಂಡ್ ಕ್ಲಿಯರೆನ್ಸ್ ಹೊಂದಿದೆ. ಇನ್ನು ಈ ಕಾರ್ನ ಗ್ರೌಂಡ್ ಕ್ಲಿಯರೆನ್ಸ್ ಟಾಟಾ ಸಫಾರಿ, ಇಯನ್ ಹಾಗೂ ಟಾಟಾ ಹೆಕ್ಸಾ ಕಾರುಗಳಿಗಿಂತ ಅಧಿಕವಾಗಿದ್ದು, ಭಾರತದ ರಸ್ತೆಗಳಿಗೆ ಹೇಳಿ ಮಾಡಿಸಿದ ಗ್ರೌಂಡ್ ಕ್ಲಿಯರೆನ್ಸ್ ಹೊಂದಿದೆ. ಇನ್ನು ಟಾಟಾ ನೆಕ್ಸಾನ್ ಸುರಕ್ಷತೆ ವಿಷಯದಲ್ಲಿ ಭಾರತದಲ್ಲಿ ತನ್ನದೇ ಆದ ವಿಶೇಷ ದಾಖಲೆಯನ್ನು ಸೃಷ್ಟಿ ಮಾಡಿದ್ದು, ಈ ಕಾರ್ ಎಷ್ಟೋ ಭೀಕರ ಅಪಘಾತಗಳಲ್ಲಿ ತನ್ನ ಮಾಲೀಕರ ಪ್ರಾಣವನ್ನು ಉಳಿಸಿ ತನ್ನ ಗೌರವವನ್ನು ಹೆಚ್ಚಿಸಿಕೊಂಡಿದೆ. ಈ ಕಾರ್ನ ಬಿಡುಗಡೆಯ ಸಂದರ್ಭದಲ್ಲಿ ನೆಕ್ಸಾನ್ 4-ಸ್ಟಾರ್ ರೇಟಿಂಗ್ ಪಡೆದಿದ್ದು, ಟಾಟಾ ಸಂಸ್ಥೆ ತದನಂತರ ಕಾರ್ನಲ್ಲಿ ಹಲವು ಬದಲಾವಣೆ ಮಾಡಿ ಹೆಚ್ಚಿನ ಸುರಕ್ಷತೆಯನ್ನು ಲಭಿಸುವಂತೆ ಮಾಡಿತ್ತು. ಇದಾದ ನಂತರ ಟಾಟಾ ನೆಕ್ಸಾನ್ ಕಾರುಗಳಿಗೆ 5-ಸ್ಟಾರ್ ರೇಟಿಂಗು ಕೂಡ ಸಿಕ್ಕಿರುವಂಥದ್ದು. ಇನ್ನು ಟಾಟಾ ನೆಕ್ಸಾನ್ ಕಾರುಗಳ ಮೈಲೇಜ್ ವಿಚಾರಕ್ಕೆ ಬಂದರೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ನ ಪೆಟ್ರೋಲ್ ಕಾರುಗಳು 16 ಕಿಲೋಮೀಟ್ರ್ ಮೈಲೇಜ್ ನೀಡಿದರೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ನ ಡೀಸೆಲ್ ಕಾರುಗಳು 22 ಕಿಲೋಮೀಟ್ರ್ ಮೈಲೇಜ್ ನೀಡ್ತವೆ. ಇನ್ನು ಆಟೋಮ್ಯಾಟಿಕ್ ಕಾರುಗಳ ವಿಚಾರಕ್ಕೆ ಬಂದರೆ, ಆಟೋಮ್ಯಾಟಿಕ್ ಪೆಟ್ರೋಲ್ ಕಾರುಗಳು 16 ಕಿಲೋಮೀಟ್ರ್ ಹಾಗೂ ಡೀಸೆಲ್ ಕಾರುಗಳು 22 ಕಿಲೋಮೀಟ್ರನ್ನು ಮೈಲೇಜ್ ನೀಡ್ತವೆ. ಇನ್ನು ಬೆಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ನೀಡಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನೀವು ಟಾಟಾ ನೆಕ್ಸಾನ್ ಕಾರುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡ್ರಿ. ಇದೇ ರೀತಿ ನಮ್ಮ ಬೇರೆ ಬೇರೆ ಕಾರುಗಳು ಹಾಗೂ ಬೈಕುಗಳ ಬಗ್ಗೆನ ಮುಂಬರುವ ಎಲ್ಲ ವಿಡಿಯೋಗಳನ್ನು ನೋಡಲು ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮ್ಮ ಕಾರ್ ಹಾಗೂ ಬೈಕ್ ಪ್ರಿಯ ಸ್ನೇಹಿತರಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ.